ನ್ಯೂಸ್ ಸೆಟ್ 1 ಗೆ ಸ್ವಾಗತ. ನಾನು ನಯನ. ಶಿವಮೊಗ್ಗ ನಗರದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣದ ಬಳಿಕ ಜಾರಿಯಲ್ಲಿದ್ದ ಕರ್ಫ್ಯೂ ಸಡಿಲಿಕೆ ಮಾಡಲಾಗಿದೆ. ಬೆಳಗ್ಗೆ 6 ರಿಂದ ಸಂಜೆ 4 ರ ತನಕ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಬಂದ್ ಆಗಿದ್ದ ಅಂಗಡಿ ಮುಂಗಟ್ಟುಗಳು ಬಾಗಿಲು ತೆರೆದಿವೆ. ಈ ಮೂಲಕ ಜನರು ತಮ್ಮ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳತಾ ಇದ್ದಾರೆ. ಸಂಜೆ 4 ಗಂಟೆಯ ನಂತರ ಕರ್ಫ್ಯೂ ಮುಂದುವರಿಯಲಿದ್ದು ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಲಿವೆ. ಕಳೆದ ಮಂಗಳವಾರದಿಂದ ವ್ಯಾಪಾರ ವಹಿವಾಟು ಇಲ್ಲದೆ ಸಂಕಷ್ಟದಲ್ಲಿದ್ದ ವ್ಯಾಪಾರಸ್ಥರು ಕೊಂಚ ನಿರಾಳರಾಗಿದ್ದಾರೆ. ಅಂದಹಾಗೆ ಶಾಲಾ ಕಾಲೇಜುಗಳನ್ನು ಸೋಮವಾರದಿಂದ ಆರಂಭ ಮಾಡಲಾಗುವುದು ಹಾಗೂ ನಗರದಲ್ಲಿ ನಿಷೇಧಾಜ್ಞೆಯು ಫೆಬ್ರವರಿ 28 ರ ಬೆಳಗ್ಗೆ 9 ಗಂಟೆಯ ತನಕ ಜಾರಿಯಲ್ಲಿರಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ತಿಳಿಸಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಕೊಲೆಯಾಗಿತ್ತು. ಆ ಕೊಲೆಯ ಬೆನ್ನಲ್ಲೇ ನಗರಾದ್ಯಂತ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿತ್ತು. ಇದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಹರ್ಷನ ಶವಯಾತ್ರೆಯ ವೇಳೆ ಕಲ್ಲು ತೂರಾಟಗಳು ನಡೆದಿದ್ದರಿಂದ ನಗರಾದ್ಯಂತ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿತ್ತು. ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಇದೀಗ ಆ ಏನು ಕರ್ಫ್ಯೂ ಅನ್ನು ರಾಜ್ಯ ಜಿಲ್ಲಾಧಿಕಾರಿ ಅಳವಡಿಸಿದ್ರು, ಆ ಕರ್ಫ್ಯೂ ಅನ್ನು ಇದೀಗ ಸಡಿಲಿಕೆ ಮಾಡಲಾಗಿದೆ. ಬೆಳಗ್ಗೆ 6 ರಿಂದ ಸಂಜೆ 4 ಗಂಟೆಯವರೆಗೆ ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಸುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಗರಾದ್ಯಂತ ಬಂದ್ ಆಗಿದ್ದ ಅಂಗಡಿ ಮುಂಗಟ್ಟುಗಳು ಇವತ್ತು ಬಾಗಿಲು ತೆರೆದಿವೆ. ಅದು ಈ ಮೂಲಕ ಜನರು ತಮ್ಮ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳತಾ ಇದ್ದಾರೆ. ವಾಹನ ಸಂಚಾರವು ಕೂಡ ಕಳೆದ ದಿನಗಳಿಗೆ ಹೋಲಿಸಿದರೆ ಇವತ್ತು ನಗರಾದ್ಯಂತ ಹೆಚ್ಚಿನ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇದೆ. ಅದರ ಜೊತೆಗೆ ವ್ಯಾಪಾರ ವಹಿವಾಟು ನಡೆಸುವಂತ ಜನರು ಕೂಡ ನಗರದಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದಾರೆ. ಆದರೆ ನಗರಾದ್ಯಂತ ಯಾವುದೇ ಶಾಲಾ ಕಾಲೇಜುಗಳನ್ನು ಇವತ್ತು ಓಪನ್ ಮಾಡಿಲ್ಲ. ಸೋಮವಾರದಿಂದ ಶಾಲಾ ಕಾಲೇಜುಗಳನ್ನು ತೆರೆಯಲಾಗುತ್ತೆ ಅನ್ನುವಂತ ಸೂಚನೆಯನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ನೀಡಿದ್ದಾರೆ. ಈ ಕರ್ಫ್ಯೂನಿಂದ ಜನಸಾಮಾನ್ಯರು ಹೈರಾಣಾಗಿ ಹೋಗಿದ್ರು. ಅಂಗಡಿ ವ್ಯಾಪಾರಿಗಳು ಆಗಿರಬಹುದು, ಕೈಗಾರಿಕೋದ್ಯಮಿಗಳು ಆಗಿರಬಹುದು, ನಲುಗಿ ಹೋಗಿದ್ರು. ಈ ಹಿಂದೆ ಕೊರೋನಾ ಅಂತ ಇತ್ತು, ಅದಾದ ಬಳಿಕ ಹಿಜಾಬ್ ವಿವಾದ ಪ್ರಾರಂಭವಾಯಿತು, ಅದಾದ ನಂತರ ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಕೊಲೆಯಲ್ಲಿ ಮತ್ತೆ ನಗರಾದ್ಯಂತ 144 ಸೆಕ್ಷನ್ ಜಾರಿ ಮಾಡಲಾಗಿದ್ದು ನಗರದಲ್ಲಿರುವಂತಹ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಹಾಗೂ ಕೈಗಾರಿಕೆಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು. ಇದರಿಂದಾಗಿ ಉದ್ಯಮಿಗಳು, ವ್ಯಾಪಾರ ವಹಿವಾಟು ನಡೆಸುವಂತವರು ಹಾಗೂ ಜನಸಾಮಾನ್ಯರು ನಲುಗಿ ಹೋಗಿದ್ರು. ಇದೀಗ ಮತ್ತೆ ಸಡಿಲಿಕೆ ಮಾಡಲಾಗಿದ್ದು, ಕರ್ಫ್ಯೂ ಅನ್ನು ಸಡಿಲಿಕೆ ಮಾಡಲಾಗಿದ್ದು. ಜನಸಾಮಾನ್ಯರು ಎಂದಿನಂತೆ ಖರೀದಿಯಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಎಂದಿನಂತೆ ಚಾಲೂ ಆಗಿದೆ.